ನಮಸ್ಕಾರ ವೀಕ್ಷಕರೇ, ಎಸ್ ಡಿಎಂ ಈರೋಸ್ ಸಂದರ್ಶನ ಸರಣಿಗೆ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ನಾನು ಸಾಧಿಸಬೇಕು ಎನ್ನುವ ಛಲ ಇರುತ್ತೆ. ಶ್ರಮ ಪಟ್ಟರೆ ಅಸಾಧ್ಯ ಎಂಬುದು ಏನೂ ಇಲ್ಲ. ನಮ್ಮ ಜೊತೆ ಇರುವವರು ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಯನ್ನು ಮಾಡಿ ಗುರುತಿಸಿಕೊಂಡವರು. ವೃತ್ತಿಯಲ್ಲಿ ಶಿಕ್ಷಕರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ಬೆಲಾಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು ಇಂದು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಸ್ವಾಗತ. ಸರ್, ಈ ವರ್ಷ ನಿಮಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರಕಿತ್ತು. ಇದಕ್ಕೆ ನಿಮಗೆ ಅಭಿನಂದನೆಗಳು ಸರ್. ಧನ್ಯವಾದ. ಪ್ರಶಸ್ತಿ ಬಂದಿರೋದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದು ಏನಿರ್ತೀವಿ ಸರ್? ಸಂತೋಷವಿದೆ. ಆಮೇಲೆ ಶಿಕ್ಷಣ ಇಲಾಖೆ, ಹೌದು, ಶಿಕ್ಷಣ ಇಲಾಖೆ ನೀಡುವಂಥ ಪ್ರತಿ ವರ್ಷ ನೀಡ್ತೇನೆ. ನನಗೆ 2022-23 ಸಾಲಿನ ಜಿಲ್ಲಾ ಮಟ್ಟದ ಪ್ರಶಸ್ತಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಮಕ್ಕಳನ್ನು ನೋಡಿರ್ಬೋದು, ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಮುಖ್ಯೋಪಾಧ್ಯಾಯ ಸರ್, ಏನು ಇನ್ಸ್ಪೈರ್ ಆಗಿದೆ ನಿಮಗೆ? ಮುಖ್ಯೋಪಾಧ್ಯಾಯರು ಅಂತ ಹೇಳಿದ್ರೆ ನಾನು ಅವರೊಟ್ಟಿಗೆ 8 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅವರು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಕೇವಲ ಅಂಕಗಳಿಗೆ ಮಾತ್ರ ಅಲ್ಲ, ಅವನು ಎಲ್ಲ ಕ್ಷೇತ್ರದಲ್ಲೂ ಸಹ ಅವನಿಗೆ ವಿಷಯ ತಿಳಿದಿರಬೇಕು. ಬರೆಯುವುದಾಗಲಿ, ಓದುವುದಾಗಲಿ, ಇನ್ನೊಬ್ಬರೊಟ್ಟಿಗೆ ಮಾತಾಡುವುದಾಗಲಿ, ಹೀಗೆ ಎಲ್ಲ ವಿಷಯಗಳಲ್ಲಿ ಅವರು ಮಕ್ಕಳಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾರೆ. ಮತ್ತು ಸಾಹಿತ್ಯ ಅಭಿರುಚಿ ತುಂಬ ಉಂಟು ಅದರ ಬರವಣಿಗೆ. ಆದ್ದರಿಂದ ಅವರಿಂದ ನಾನು ಇದನ್ನೆಲ್ಲ ಕೊಟ್ಟುಕೊಳ್ಬೋದು. ಮತ್ತೆ ಸರ್, ಅವರಿಗೆ ಉತ್ತಮ ಶಿಕ್ಷಕ ಅನ್ನುವಂತಹ ಜಿಲ್ಲಾ ಮಟ್ಟದಿಂದ ಪ್ರಶಸ್ತಿ ವರ್ಷಿಸಿದೆ. ನಿಮಗೆ ಎಷ್ಟು ಖುಷಿ ಇದೆ ಅವರಿಗೆ ಸಿಕ್ಕಿರುವಂಥದ್ದು? ನಿಮಗೆ ಸಹ ಸಿಗಬೇಕು ಅಂತ ಏನು ಅನಿಸಿದೆ? ಎಲ್ಲ ಶಿಕ್ಷಕರಿಗೂ ಇರುತ್ತದೆ ಕನಸು. ಹೆಚ್ಎಂಬಿಗೆ ಪ್ರಶಸ್ತಿಗೆ ಅರ್ಹರು ಅವರು. ಈ ಮೊದಲೇ ಅವರಿಗೆ ಪ್ರಶಸ್ತಿ ಬರಬೇಕು. ಅವರು ಎಲ್ಲ ಕ್ಷೇತ್ರಗಳಲ್ಲೂ ಸಹ ತೋರಿಸ್ಕೊಂಡಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಪತ್ರಿಕೆಗೆ ಬರೆಯುವುದಾಗ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತೋರಿಸಿಕೊಂಡಿದ್ದರಿಂದ ಅವರು ಆ ಪ್ರಶಸ್ತಿಗೆ ನಿಜವಾಗಲೂ ಅರ್ಹರಾಗಿದ್ದಾರೆ. ಇದು ನಮ್ಮ ಆಡಳಿತ ಮಂಡಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ, ಇದರ ಆಡಳಿತಕ್ಕೆ ಒಳಪಟ್ಟಂತಹ ಬೆಳಾಲಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ನಮಗೆ ಸಿಕ್ಕಿದಂತಹ ಈ ಒಂದು ಗೌರವ, ಅದು ನಮ್ಮ ಸಂಸ್ಥೆಗೆ ಸಿಕ್ಕಿರೋ ಗೌರವ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಅದು ಸಂಸ್ಥೆಯನ್ನೇ ಘೋಷಿಸಿದಾಗ ಅದು ಹಾಗೆ. ಪೂಜ್ಯ ಖಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರು. ಆಮೇಲೆ ಪ್ರೊಫೆಸರ್ ಎಸ್ ಪ್ರಭಾಕರ್ ಮತ್ತು ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಉಪಾಧ್ಯಕ್ಷರು, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಕಾರ್ಯದರ್ಶಿಗಳು, ಡಾಕ್ಟರ್ ಎಸ್ ಸತೀಶ್ ಚಂದ್ರರವರು ಕಾರ್ಯದರ್ಶಿಗಳು ಹಾಗೂ ನಮ್ಮ ಶಾಲೆಯ ಸಂಚಾಲಕರು ಆಗಿದ್ದಾರೆ. ಇವರೆಲ್ಲರ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ತುಂಬ ಒಳ್ಳೆಯ ವ್ಯವಸ್ಥಿತವಾದಂಥ ಒಂದು ಶಾಲೆ ಮುನ್ನಡೆಸುವ ಹಿನ್ನೆಲೆಯಲ್ಲಿ, ವೈವಿಧ್ಯಮಯ ಚಟುವಟಿಕೆಗಳನ್ನು ಆಯ್ದುಕೊಂಡ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಧನೆಗಾಗಿ 2022-23 ಸಾಲಿನ ಜಿಲ್ಲಾ ಮಟ್ಟದ ಆಯ್ಕೆಯನ್ನು ಮಾಡಿದೆ. ತುಂಬ ಸಂತೋಷ ಆಗ್ತಿದೆ. ಅದನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಮತ್ತೊಮ್ಮೆ ಅಭಿಮಾನ ಇದೆ. ಸರ್, ಪ್ರತಿಯೊಬ್ಬರ ಜೀವನದಲ್ಲೂ ಎಲ್ಲರೂ ಬಾಲ್ಯದಲ್ಲಿ ಒಂದು ಕನಸು ಸಿಗ್ತದೆ. ಹೌದು, ನಾನು ಏನಾದರೂ ಅಚೀವ್ ಮಾಡಬೇಕು, ಸಾಧನೆ ಏನೋ ಮಾಡಬೇಕು, ಒಂದು ಗುರಿ ಇರ್ತದೆ. ಸರ್, ನಿಮ್ಮ ಬಾಲ್ಯದಲ್ಲಿ ಕೂಡ ನೀವು ಶಿಕ್ಷಕನಾಗಬೇಕೆಂಬುದು ನಿಮ್ಮ ಬಾಲ್ಯದ ಕನಸಾಗಿತ್ತು? ಬಾಲ್ಯದಲ್ಲಿ ಅಂತಹ ಕನಸುಗಳೇನು ಇರಲಿಲ್ಲ, ಆದರೆ ಶಿಕ್ಷಣದಲ್ಲಿ ಪ್ರಾಥಮಿಕ, ಪ್ರೌಢ, ಪಿಯು, ಹೀಗೆ ಒಂದನೇ ತರಗತಿ, ಉನ್ನತ ತರಗತಿಗಳಿಗೆ ಬಂದ ಹಾಗೆ ನಮಗೆ ಸಾಮಾಜಿಕವಾಗಿ ಕಂಡು ಬರುತ್ತಿರುವಂತಹ ಸಾಧಕರು, ಒಂದು ವಿಶೇಷ ವ್ಯಕ್ತಿತ್ವ ಆಕರ್ಷಕತೆ ಉಳ್ಳವರು, ಕಲಾತ್ಮಕವಾದ ಸಾಧನೆ ಮಾಡಿದವರು, ಇದನ್ನೆಲ್ಲ ನೋಡುವಾಗ ನಮಗೆ ಒಂದು ಸಣ್ಣ ಆಸೆ ಬಂತು. ಶಿಕ್ಷಕರಲ್ಲಿರುವ ಪ್ರತಿಭೆ ಉಳಿದವರಲ್ಲಿ ಇರೋದಿಲ್ಲ, ಮತ್ತು ಶಿಕ್ಷಕರಿಗೆ ಸಿಗುತ್ತಿರುವಂತಹ ಸಾಮಾಜಿಕ ಮತ್ತು ಸಾರ್ವತ್ರಿಕವಾದಂಥ ಒಂದು ಮನ್ನಣೆ ಇದೆ ಅಲ್ಲ, ಗುರುತಿಸಲಿಕ್ಕೆ ಅದು ಬೇರೆಯವರು ಸಿಗ್ತಾ ಇಲ್ಲ ಅನ್ನೋ ಹಿನ್ನೆಲೆ ಇದೆ. ನನಗೊಂದು ಆಸೆ ಬಂತು, ಶಿಕ್ಷಕನಾಗಬೇಕೆನ್ನುವಂಥ ಆಸೆ ನನ್ನ ಪ್ರಾಥಮಿಕ ಶಿಕ್ಷಣದ ನಂತರಕ್ಕೆ ನಾನು ಆ ಗುರಿಯನ್ನು ನಾನು ನಿರ್ಧಾರ ಮಾಡಿದ್ದೆ ಮತ್ತು ಆ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಬಹಳ ವಿಶೇಷವಾಗಿ ಪ್ರಯತ್ನ ಏನು ಮಾಡಲಿಲ್ಲ. ಆದರೆ ಶೈಕ್ಷಣಿಕವಾಗಿ ಗುರಿಯನ್ನು ಈಡೇರಿಸಿದ್ದು ಅದಕ್ಕೆ ಬೇಕಾದಂತಹ ಪದವಿ ಪರೀಕ್ಷೆಗಳು, ಪದವಿ ಪರೀಕ್ಷೆಯಲ್ಲಿ ಉಳಿಯುವ ನಮ್ಮ ಅಂಕಗಳು, ಇದನ್ನೆಲ್ಲ ನಾನು ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಪಡೆದುಕೊಂಡೆ. ಆ ಹಿನ್ನೆಲೆಯಲ್ಲಿ ನಾನು ಮೊದಲಾಗಿ ಒಟ್ಟಿಗೆ ಸೇರಿದ್ದು 1980 ಅದು ನನ್ನೂರಿನ ಸುಳ್ಯ ತಾಲೂಕಿನಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಅವಾಗೆಲ್ಲ ಅದು ಪಂಚಾಯತ್ ಮಟ್ಟದಲ್ಲಿ ಒಂದು ನೇಮಕಾತಿಯಾಗಿ ಉದ್ಯೋಗವನ್ನು ಕೊಡಿಸ್ತಾ ಇತ್ತು. ಅದು ಶಾಶ್ವತ ಕಾಯಂ ಹುದ್ದೆ ಅಂತಲ್ಲ,
ಒಂದು ತಾತ್ಕಾಲಿಕವಾದಂತಹ ನಿರ್ವಹಣೆ ಹಿನ್ನೆಲೆಯಲ್ಲಿ ಅಲ್ಲಿ ಸುಮಾರು ಒಂದು 10 ವರ್ಷ ಕೆಲಸ ಮಾಡಿದ್ದೆವು. ಆ ಅನುಭವದ ಹಿನ್ನೆಲೆಯಲ್ಲಿ ವ್ಯಾಪಕವಾದಂತಹ ಸಾರ್ವಜನಿಕ ಸಂಪರ್ಕ ಇರುತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅಭ್ಯಾಸ ಇಲ್ಲಿ ಎಸ್ ಡಿ ಎಂ ಎಜುಕೇಶನ್ ಸೊಸೈಟಿಗಳನ್ನು ಶಾಲೆಗೆ ಬಂದು ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಶಿವಕುಮಾರ್ ಅವರು ನನ್ನ ನೇರವಾಗಿ ಸಂದರ್ಶನ ಮಾಡಿದ್ದು ಅವರು ಬಳ್ಳಾರಿ ಹೋಗುತ್ತಾರೆ. ಆ ಹಿನ್ನೆಲೆಯಲ್ಲಿ 2001 ಇಸವಿಯಲ್ಲಿ ನಾನು ಬಿಳಾಲಿ ಶಾಲೆಗೆ ಕರ್ತವ್ಯ ಸಂಸ್ಥೆ ಈ ಮೂಲಕ ಸೊಸೈಟಿಯ ಆರ್ಡರ್ಸ್ ಸಂಸ್ಥೆಯಲ್ಲಿ ಇವರಿಗೆ ಆ ಒಂದು ಅವಕಾಶ ಕೊಡುತ್ತೆ. ತುಂಬಾ ನನ್ನ ಒಂದು ಮರೆಯಲಾರದ ಒಂದು ಸನ್ನಿವೇಶ ಇಷ್ಟ. ಮುಖ್ಯೋಪಾಧ್ಯಾಯರು ಅವರು ಪಾಠ ಮಾಡುವುದಲ್ಲದೆ ಪಾಠದ ಜೊತೆಗೆ ಇತರ ಚಟುವಟಿಕೆಗಳನ್ನು ನಮ್ಗೆ ತಿಳಿಸಿಕೊಡ್ತಾರೆ. ಅಂದ್ರೆ ಮಕ್ಕಳು ಪಾಠಕ್ಕೆ ಮಾತ್ರ ಸೀಮಿತರಾಗಬಾರ್ದು, ಪ್ರತಿಯೊಂದು ಕಾರ್ಯಗಳಲ್ಲೂ ತೊಡಗಿರ್ಬೇಕು. ಈಗ ಕವನ ಆಗಿರ್ಬೋದು, ಹಾಡಾಗಿರ್ಬೋದು, ನಾವು ಒಂದು ಕತೆ ಹೇಳ್ತೀವಿ ಅಂದ್ರೆ ಬರ್ದ್ರು ಕೂಡ ಅದಕ್ಕೆ ಚಾನ್ಸ್ ನಮ್ಗೆ ಅವರ ಎಲ್ಲಾ ಪ್ರೋತ್ಸಾಹ ನಮಗೆ ಸಿಗುತ್ತೆ. ಒಂದು ಹೇಳಿದ್ರೆ ಇದು ಬರ್ದು ಕೊಡಿ ಪರವಾಗಿಲ್ಲ ನಾನು ನೋಡ್ತೀನಿ ಅಂತ ಪ್ರೋತ್ಸಾಹ ನೀಡ್ತಾರೆ, ಅದು ನಮಗೆ ಬಹಳ ಖುಷಿಯಾಗುತ್ತೆ. ಈ ವರ್ಷದ ಜಿಲ್ಲಾ ಮಟ್ಟದ ತುಳು ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಿಗೆ ಆಯ್ಕೆ ಆಗಿದೆ, ಎಷ್ಟು ಖುಷಿ ಇದೆ ನಿಮಗೆ? ನಮಗೆ ತುಂಬಾ ಖುಷಿ ಇದೆ. ಯಾಕಂತ ಹೇಳಿದ್ರೆ ಹೋದ ವರ್ಷ ನಮ್ಗೆ ತಾಲೂಕು ಮಟ್ಟದಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು, ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ಬೇಕಂತ ಆ ಕನಸನ್ನು ನಾನು ಈ ವರ್ಷ. ನಿಮಗೆ ಪ್ರೋತ್ಸಾಹ ಈಗ ತುಳು ಸರ್ವೀಟ್ ಆಗಿರ್ಬೋದು, ಶಿಕ್ಷಕರ ಹೇಗೆ ಪ್ರೋತ್ಸಾಹ ಇದೆ? ತುಂಬಾ ಧೈರ್ಯ ತುಂಬಿದ್ರು, ಅಂದ್ರೆ ನೀನು ಏನು ಹೆದ್ರು ಬೇಡ, ಅವರಿದ್ದಾರೆ ಇವರಿದ್ದಾರೆ ಅಂತ ಹೆದ್ರು ಬೇಡ, ನಿನ್ನದೇ ಒಂದು ಕ್ಷಣದಲ್ಲಿ ನೀನು ಒಂದು ಸಾಧನೆ ಮಾಡು, ಊರಿಗೆ ಶಾಲೆಗೆ ತುಂಬಾ ಒಳ್ಳೆ ಹೆಸರು ತಾ ಅಂತ ಹೇಳಿ ತುಂಬಾ ಧೈರ್ಯ ತುಂಬಿದ್ರು. ಹಾಗೆ ಆ ಒಂದು ಧೈರ್ಯದಿಂದ ನಾನು ಇಲ್ಲಿವರೆಗೆ ಬಂದಿದ್ದೆ. ಮುಂದಿನ ರಾಜ್ಯ ಮಟ್ಟಕ್ಕೆ ಶುಭವಾಗಲಿ, ಒಳ್ಳೆದಾಗಲಿ, ನಿಮಗೆ ಇನ್ನಷ್ಟು ದೊಡ್ಡ ಸಾಧನೆಯನ್ನ ಮಾಡುವಂತಹ ಅವಕಾಶಗಳು ಸಿಕ್ಕಾಗ ಚೆನ್ನಾಗಿ ಉಪಯೋಗಿಸಿಕೊಂಡು ಹೇಳಿ ಧನ್ಯವಾದ. ಶಾಲಾ ದಿನಗಳು ಬಹಳ ಒಂದು ಆಕರ್ಷಕ ಅಂತ ಹೇಳಿದ್ರು. ಮಾಮೂಲಿ ಆಗಿ ಹಳ್ಳಿ ಶಾಲೆ, ನಂದು 1964 ಡಿಸೆಂಬರ್ ದಿನ, ಆ ನಂತರ ದಿನ ಅಂದ್ರೆ 70th ಇಸವಿ ಆರಂಭವಾಗಿದೆ. ಶೈಕ್ಷಣಿಕವಾಗಿ ಯಾವುದೇ ರೀತಿಯಾದಂತಹ ಅದ್ದೂರಿ ಆಕರ್ಷಣೆಗಳಿಲ್ಲದೆ ಸಹಜವಾದಂತಹ ಒಂದು ಕಲಿಕೆ ನಡೀತಾ ಇತ್ತು. ಪಠ್ಯ ಪೂರಕ ಚಟುವಟಿಕೆಗಳು, ಮನೆ ಕೆಲಸ, ಕೃಷಿ ಕಾರ್ಯಗಳು, ಸಾಮಾಜಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಸಾಹಿತ್ಯ ಚಟುವಟಿಕೆ, ಭಿನ್ನ ಭಿನ್ನವಾಗಿ ವರ್ಗೀಕರಣ ಇರಲಿಲ್ಲ, ಅದೇ ಎಲ್ಲವೂ ಒಂದರೊಳಗೆ ಇದ್ಕೊಂಡು ಕಲಿಯುತ್ತಾ ಪಾಠ ಕಲಿಯುತ್ತಾ ಇದೆ ಹೋಗ್ತಾ ಇದ್ದೆ. ಪ್ರತಿ ವರ್ಷ ಶಾಲೆ ನಡೆಯುತ್ತಿರುತ್ತಾ ವಾರ್ಷಿಕೋತ್ಸವ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತೆ. ಒಂದು ವಿಶಾಲ ವ್ಯಾಪ್ತಿಯಾದಂತಹ ದಳಗೆ ಸಿಕ್ಕಿದೆ ಬಾಲ್ಯದಲ್ಲಿ. ಬಾಲ್ಯದ ಒಂದು ವಿಕಾಸ ಅದು ಭವಿಷ್ಯದ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದು ನನ್ನ ಸರ್ಕಾರಿ ಶಾಲೆಯಲ್ಲಿ ನಾನು ಕಲಿತ ಹಿನ್ನೆಲೆಯಲ್ಲಿ ನನಗೆ ತುಂಬ ಅವಕಾಶಗಳು ಸಿಕ್ಕಿದೆ. ಮುಖ್ಯ ಶಿಕ್ಷಕರಾಗಿ ನೀವು ಇಲ್ಲಿಗೆ ನೇಮಕಗೊಂಡು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೀರಿ, ಅಷ್ಟು ದಿನದ ಜರ್ನಿಯಲ್ಲಿ ಶಾಲೆಯ ಬಗ್ಗೆ ಒಂದು ವಿಸ್ತಾರವಾಗಿ ಈ ಶಾಲೆ ತೀರಾ ಹಳ್ಳಿ ಉಜಿರೆ ಧರ್ಮಸ್ಥಳದ 8 ಕಿಲೋಮೀಟರ್ ದೂರದಲ್ಲಿ ಈ ಭಾಗದ ಜನ ಉಜಿರೆಗೆ ಹೋಗಬೇಕಾಗಿತ್ತು, ನಡೆದಾಡ್ಕೊಂಡು ರಸ್ತೆ ಸಂಪರ್ಕ ವಾಹನ ಇಲ್ಲದಂತಹ ಸನ್ನಿವೇಶದಲ್ಲಿ 1988 ನಮ್ಮೂರಿಗೆ ಶಾಲೆ ಬೇಕು ಅಂತ ಹೇಳಿ ಅದು ಈಗ ಖಾವನಿಗೆ ಗಿಡೇ ಹೋಗಿ ಅವರಲ್ಲಿ ವಿನಂತಿಸಿಕೊಂಡು ಅವರು ಈ ಊರಿಗೆ ಒಂದು ಶಾಲೆಯನ್ನು ದಯಪಾಲಿಸಿದೆ. ವಿಶೇಷವಾದ ಯಾವುದೇ ಫೀಸ್ ಇಲ್ಲದೆ ಡೊನೇಷನ್ಸ್ ಇಲ್ಲದೆ ಪೂರ್ಣ ಉಚಿತ ಶಿಕ್ಷಣವನ್ನು ನೀಡಿದ್ದಾರೆ. ಸರ್ಕಾರದ ನಿಯಮಕ್ಕೆ ಒಳಪಟ್ಟು ಅಲ್ಲಿಯ ಸೌಲಭ್ಯಗಳು ಏನುಂಟ ಉಚಿತ ಖಾವಂದರೇ ಕ್ಷೇತ್ರದಿಂದ ಒದಗಿಸಿಕೊಟ್ಟು ಶಿಕ್ಷಣ ಮಾಡಲಿಕ್ಕೆ ಶುರು ಮಾಡಿದೆ. ನೀವು ಹೊರಗಡೆ ಹೋಗಿ ಕಂಪ್ಯೂಟರ್ ಶಿಕ್ಷಣ ಪಡೆದಿದ್ದರೆ 4,000 ಫೀಸ್ ಕೊಡಿ, ಇಲ್ಲಿ ನಮ್ಮ ವಿದ್ಯಾರ್ಥಿ SSLC ಹಾಗೂ ಕಂಪ್ಯೂಟರ್ ಡಿಪ್ಲೊಮಾ ಸರ್ಟಿಫಿಕೇಟ್ ಉಚಿತ ಶಿಕ್ಷಣ ಇಲ್ಲಿ ಕೊಡ್ತಾ ಇದ್ದೇವೆ. ಅದರಲ್ಲಿ ಡ್ರಾಯಿಂಗ್ ಶಿಕ್ಷಣ ಇದೆ, ಕ್ರೀಡಾಕೂಟ ಇದೆ, ವಿಶೇಷವಾದ ಕ್ರೀಡಾ ಶಿಬಿರ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಬೇಸಿಗೆಯಲ್ಲಿ 80 ದಿವಸಗಳ ವಿಶೇಷ ಶಿಬಿರ, ಮಕ್ಕಳಿಗೆ ಆಟ, ಆಮೇಲೆ ಬೇರೆ ಬೇರೆ ಕ್ರೀಡಾತ್ಮಕ ಚಟುವಟಿಕೆ, ಸಾಹಿತ್ಯ ಚಟುವಟಿಕೆ ಎಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತೀವಿ.
ಮಕ್ಕಳಿಗೆ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಳ್ಳಿಕ್ಕೆ ಸಂಬಂಧಪಟ್ಟ ಸಂಜೆ ಬೇಡ. ಇದು ಒಂದು ಭಾಗ. ಇನ್ನೊಂದು ಹೇಳುದಿದ್ರೆ ಇಲ್ಲಿ ನಾವು ಶಾಲೆಯ ಭಿತ್ತಿಪತ್ರಿಗಳ ಬಹಳ ವಿಸ್ತಾರ ರೂಪದಲ್ಲಿ ಹೊರತರುವುದಕ್ಕೆ ಎಲ್ಲ ನಮ್ಮ ಬಡಾವಣೆ ಗೋಡೆಗಳನ್ನ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಪ್ರಾದೇಶಿಕ ಜನಪದ ಕಲೆಗಳ ಶಾಸ್ತ್ರೀಯ ಕಲೆಗಳ ಚಿತ್ರವನ್ನು ಬಿಡಿಸಿದ್ದೇವೆ. ಮತ್ತೆ ಸುಮಾರು 80ಕ್ಕಿಂತ ಅಧಿಕ ಸುಮಾರು 5,000 ವರ್ಷಗಳ ಹಿಂದಿನಿಂದ ಇಂದಿನವರೆಗೆ ನಮ್ಮ ದೇಶದ ಸಂಸ್ಕೃತಿ ಸಾಹಿತ್ಯ ಭಾರತ ದೇಶದ ಸಮೃದ್ಧಿಗೆ ದುಡಿದ ಕೊಡುಗೆ ನೀಡಿದ ಮಹಾನುಭಾವರ ಚಿತ್ರಗಳನ್ನ ಗೋಡೆಯಲ್ಲಿ ನಾವು ಚಿತ್ರಪಟಗಳು 80ಕ್ಕಿಂತ ಅಧಿಕ. ಈ ಶಾಲೆಯ ಬಗ್ಗೆ ಒಂಬತ್ತನೇ ಕ್ಲಾಸಲ್ಲಿ 2 ವರ್ಷ ಆಯ್ತು, ಈ 1.5 ವರ್ಷದ ಅನುಭವ ಅಂದ್ರೆ ಜಾಸ್ತಿ ಸ್ವಲ್ಪ ಏನಾದ್ರು ಹೇಳುದಲ್ಲ ಈ ಶಾಲೆಯ ಬಗ್ಗೆ ಅಥವಾ ಈ ಶಾಲೆಯ ಮುಖ್ಯೋಪಾಧ್ಯಾಯರ ಬಗ್ಗೆ ಅವ್ರು ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ? ನಮ್ಮ ಮುಖ್ಯೋಪಾಧ್ಯಾಯರ ಬಗ್ಗೆ ಏನಿದ್ರೆ ಅವ್ರು ಒಳ್ಳೆ ಸಪೋರ್ಟ್ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಮತ್ತೆ ಶಾಲೆ ಸಹ ಒಳ್ಳೆದಿದೆ, ಶಾಲೆಗೆಲ್ಲ ಕ್ರೀಡೆಗಳು ಒಳ್ಳೆ ಇರ್ತಾರೆ, ಕ್ರೀಡೆಯಲ್ಲಿ ಸಹ ನಮ್ಗೆ ಬೇಕಾದ ರೀತಿ ಯಾವ ಆಟ ಎಲ್ಲ ಸೇರ್ಬೇಕು ಎಲ್ಲ ಆಟಗಳಲ್ಲಿ ಸಹ ಪ್ರೋತ್ಸಾಹ. ಈ ಹಿನ್ನೆಲೆಯಲ್ಲಿ 2014 ಇಸ್ವಿಯಲ್ಲಿ ಬೆಳ್ತಂಗಿ ತಾಲೂಕಿನಲ್ಲಿ ಅತ್ಯುತ್ತಮ ಕನ್ನಡ ಶಾಲೆ ಅಂತ ಹೇಳಿ ಪ್ರಶಸ್ತಿ ಸಿಕ್ಕಿದೆ ಸರ್ಕಾರದಿಂದ, ಶಿಕ್ಷಣ ಇಲಾಖೆ ತಾಲೂಕು ಉತ್ತಮ ಕನ್ನಡ ಶಾಲೆ. ಅದರ ಜೊತೆಗೆ ಜಯ ಭಾರತೀಯ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯ ಮಟ್ಟದಲ್ಲಿ ಈ ಶಾಲೆಯನ್ನು ಗುರುತಿಸಿದೆ. ಅತ್ಯುತ್ತಮ ಕನ್ನಡ ಮಾಧ್ಯಮ ಶಾಲೆಯಿಂದ ರಾಜ್ಯ ಮಟ್ಟದ ಪುರಸ್ಕಾರವನ್ನು ನೀಡಿದೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಕನ್ನಡ ಕರ್ನಾಟಕ ಘಟಕದವರು. ಅದರ ಜೊತೆಗೆ ವೈಯಕ್ತಿಕವಾಗಿ ಹೇಳೋದಿದ್ರೆ ನನಗೆ ಅನಿತಾ ಕೌರ್ ಅಂತ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಅದೇ ಗುರುತಿಸಿಕೊಟ್ಟಿದ್ದಾರೆ. ಹೌದು ಅಂತ ವಿರಳ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಶಾಲೆಗೆ ಸ್ವಚ್ಛ ವಿದ್ಯಾಲಯ ಅಂದ್ರೆ ಪರಿಸರ ವಿಜ್ಞಾನ ಇಲಾಖೆ ಕೇಂದ್ರ ಸರ್ಕಾರ ಕೊಡಲ್ಪಡುವಂತಹ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ 2018 ಸಿಕ್ಕಿದೆ. ಅದು ಜಲ ಮರುಪೂರಣಕ್ಕಾಗಿ ಕೊಟ್ಟದ್ದು. ಇಂತಹ ಕೆಲಸಗಳು ವೈಯಕ್ತಿಕವಾಗಿ ನಾನು ಮಾಡಿದ್ದೇನೆ ಅಂತಲ್ಲ, ನಮ್ಮೆಲ್ಲ ಶಿಕ್ಷಕ ಬಂಧುಗಳನ್ನು ತಂಡವಾಗಿ ಮತ್ತು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಇಂಥ ಒಂದು ಸಮಗ್ರ ಅಭಿವೃದ್ಧಿಯ ಕಲ್ಪನೆಯಲ್ಲಿ ಶೈಕ್ಷಣಿಕ ಧೋರಣೆ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಮಾಡಿದೆ. ಹಾಗಾಗಿ ಇದಕ್ಕಿಂತ ಹೆಚ್ಚಿಗೆ ನಿಮಗೆಲ್ಲ ಗೊತ್ತಿರುವಂಥದ್ದು ಸಾಕಷ್ಟು ಪತ್ರಿಕೆಗಳಲ್ಲಿ ಕಾರ್ಯಕ್ರಮಕ್ಕೆ ವರದಿ ಬರ್ತಾ ಇದೆ. ಆಮೇಲೆ ವೈಯಕ್ತಿಕವಾಗಿ ನನ್ನ ಅಭಿರುಚಿಗಳು ಕೂಡ ಈ ಶಾಲೆಯಲ್ಲಿ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣವಾಗಿದೆ. ಸಾಹಿತ್ಯವಾಗಿ ತೊಡಗಿಸಿಕೊಂಡಿದ್ದು, ಆಮೇಲೆ ಸಾಂಸ್ಕೃತಿಕವಾದ ಸಂಘಟನೆಗಳು, ನಾನು ತಾಲೂಕಿನ ಮುಖ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿ, ಬೆಳ್ತಂಗಡಿ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ, ಇದೆಲ್ಲ ನನಗೆ ನನ್ನ ಪೂರ್ವ ಕಚೇರಿ ಹೆಚ್ಚು ವೇದಿಕೆಯನ್ನು ಕೊಟ್ಟಿದೆ. ಅದು ನಮ್ಮ ಶಾಲೆಗೆ ವಿಶೇಷವಾದ ಮಾನ್ಯತೆ. ಆ ಕಾರಣಕ್ಕಾಗಿ ಇರಬೇಕು 2022-23 ಇಲಾಖೆಯ ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ನನಗೆ ಉತ್ತಮ ಶಿಕ್ಷಕ ಪರಿಷತ್ತು. ಹಾಗೆ ನಾನು ಶಾಲೆಯ ಬಗ್ಗೆ ತುಂಬ ಹೇಳಬಹುದು, ಸೂಕ್ಷ್ಮವಾಗಿ ಹೇಳಿದ್ದೇನೆ ಅಷ್ಟೇ. ಸರ್, ನಿಮ್ಮ ಈಗ ಶಾಲೆ ನೀವು ತಂಡ ಅಂತ ಹೇಳಿದ್ರಿ, ಶಿಕ್ಷಕರ ತಂಡ, ಆ ತಂಡ ಎಷ್ಟು ಬಲಿಷ್ಠವಾಗಿದೆ ಸರ್, ಹೇಗಿದೆ? ಇಲ್ಲಿ ನಾವು ವಿಷಯವಾರ ನೋಡದಿದ್ರೆ ಎಲ್ಲ ವಿಷಯಗಳಿಗೂ ಶಿಕ್ಷಕರಿದ್ದಾರೆ. ಹಾಗೆ ಬಲಿಷ್ಠವಾದ ತಂಡ, 10-12 ವರ್ಷದ ಸೇವಾ ಅನುಭವ ಉಳ್ಳಂತಹ ಶಿಕ್ಷಕರು ಪ್ಲಾನ್ ಮಾಡ್ತಾರೆ ವರ್ಷ ಇಡೀ ಏನ್ ಮಾಡಬಹುದು ಅಂತೇಳಿ. ಆರಂಭಿಕ ವರ್ಷದಲ್ಲಿ ನಾವು ಶಿಕ್ಷಕರ ಸಭೆ ಮಾಡ್ತೇವೆ, ಶಿಕ್ಷಕರೆಲ್ಲ ಕ್ರಿಯಾತ್ಮಕವಾಗಿ ತಮ್ಮ ತಮ್ಮ ಯೋಜನೆ ಮಾಡಿಕೊಂಡು ದೈನಂದಿನ ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ಶಾಲೆ ಯಾವತ್ತು ನೋಡಿದ್ರೆ ಒಂದು ಸ್ವಚ್ಛ ಸುಂದರ ಪ್ರಶಾಂತವಾದ ವಾತಾವರಣದಲ್ಲಿ ನಳನಳಿಸ್ತಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ. ಧನ್ಯವಾದಗಳು ಸರ್, ತಮ್ಮ ಇಷ್ಟೊತ್ತಿನ ಸಮಯವನ್ನ ನಮ್ಮ ಜೊತೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ. ತಮ್ಮ ಅನುಭವೀಯ ಮಾತುಗಳು ನಮ್ಮ ಜೀವನದಲ್ಲಿ ನಾವು ಖಂಡಿತವಾಗಿಯೂ ಅಳವಡಿಸಿಕೊಳ್ಳುತ್ತೇವೆ. ನಾವು ಕೂಡ, ನಾನು ಮತ್ತೆ ಸೇವಂತ್, ನಾವು ಕೂಡ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಯಾಗಿದ್ದವರು. ನಮಗೂ ಕೂಡ ಸಾಕಷ್ಟು ವಿಷಯಗಳನ್ನ ಈ ಶಾಲೆಯಿಂದ ನಾವು ಕಲ್ತಿದ್ದೇವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಾವು ಏನು ಇಷ್ಟು ಚಂದವಾಗಿ ಮಾತಾಡ್ತಿದೀವ ತಪ್ಪಾಗ್ತದೆ, ಆದ್ರೂ ಸಹ ನಾವು ಏನು ಇಷ್ಟು ಚಂದ ಮಾತಾಡ್ತಿದೀವ, ಇದಕ್ಕೊಂದು ಪೂರ್ಣ ತಯಾರಿಯನ್ನು ಮಾಡಿ ನಮ್ಗೆ ಸಂಪೂರ್ಣ ಅವಕಾಶವನ್ನು ಕೊಟ್ಟ ಸರ್ ಸ್ಕೂಲ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ಬೇರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಈ ಒಂದು ಸಾಧನೆಯ ಜರ್ನಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿ ಅಂತ ನಮ್ಮ ಆಶ್ರಯ ಸರ್. ನಿಮ್ಮ ತಿಳುವಳಿಕೆಯ ಮಾರ್ಗದರ್ಶನಗಳು ಇನ್ನಷ್ಟು ಮುಂದುವರಿಯಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್.